ಲಿಟಿ ಅಮ್ಮಿಂಗ್ ಬರುತ್ತೆ ಅಮ್ಮಿಂಗ್ ಬರ್ತದೆ ಮೈಕ್ ಜೊತೆ ಎಷ್ಟೇ ಸಿನಿಮಾ ಗಣೇಶ್ ಸರ್ ಜೊತೆ ಸ್ಕ್ರೀನ್ ಹಂಚ್ಕೊಳೋದು ಅವ್ರ ಜೊತೆ ಆಕ್ಟ್ ಮಾಡೋದು ಅಂದ್ರೆ ಖುಷಿ ಅನ್ಸುತ್ತೆ. ಯಾಕೆಂದ್ರೆ ಇಡೀ ವಾತಾವರಣ ನಾನು ಅವತ್ತು ಹೇಳಿದ್ದೆ ಒಂದು ಹಬ್ಬದ ವಾತಾವರಣ ತರ ಇರುತ್ತೆ, ಹಂಗೆ ಕ್ರಿಯೇಟ್ ಮಾಡ್ಕೊಡ್ತಾರೆ ಸರ್ ಕೋ ಆರ್ಟಿಸ್ಟ್ಗೆ, ತುಂಬಾ ಖುಷಿ ಆಗುತ್ತೆ. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ಹಿಂಗೆ ನಮ್ಮ ಹೊಸಬರಿಗಿಂತ ಪ್ರೋತ್ಸಾಹ ಕೊಡ್ತಾನೆ ಇರ್ರಿ. ಕೆವಿಎನ್ ಪ್ರೊಡಕ್ಷನ್ ಬಗ್ಗೆ ಹೇಳಲೇಬೇಕು, ತುಂಬಾ ಖುಷಿ ಆಗುತ್ತೆ. ಈಗ ಒಂಥರ ನಾವು ಆಸ್ಥಾನ ಕಲಾವಿದರ ತರ ಆಗ್ಬಿಟ್ಟಿದೀವಿ, ಅದು ಇಡೀ ಮೂರು ಸಿನಿಮಾದಲ್ಲೂ ನಾವ್ ಇದೀವಿ. ಅದಕ್ಕೆ ನಾವು ಮಾಡ್ತಿರೋ ಮೂರು ಸಿನಿಮಾದಲ್ಲೂ ಕೂಡ ಫೈಟ್ ಲವ್ ಆಗಿರ್ಬೋದು, ಈಗ ನೆಕ್ಸ್ಟ್ ನಿಖಿಲ್ ಕುಮಾರ್ ಸ್ವಾಮಿ ಸತ್ ಆಗಿರ್ಬೋದು, ಎಲ್ಲಾ ಸಿನಿಮಾದಲ್ಲೂ ನಮ್ಮನ್ನ ಬಿಡದಂಗೆ ಆಯ್ಕೆ ಮಾಡ್ತಿದ್ದಾರೆ. ಹಂಗಾಗಿ ಆಸ್ಥಾನ ಕಲಾವಿದ ಅಂತ ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಇಡೀ ಕರ್ನಾಟಕ ಜನತೆಗೆ ಥ್ಯಾಂಕ್ಸ್ ಹೇಳ್ತೀನಿ, ಯಾಕೆಂತಂದ್ರೆ ಅವ್ರು ಕೊಟ್ಟಿರೋ ಸಪೋರ್ಟ್ ಇವತ್ತು ನಾವಿಲ್ಲಿ ಕೂತಿರೋದು. ಅದು ರಾಮರಾಮರಿಂದ ನನಗೆ, ನನ್ನ ಪರ್ಸನಲಿ ಹೇಳೋದಾದ್ರೆ ರಾಮರಾಮರಿಂದ ಶುರುವಾಗಿದ್ದದು. ಇಲ್ಲಿವರೆಗೂ ಕೊಡ್ತಾನೆ ಇದ್ದೀರಾ, ಹಿಂಗೆ ಕನ್ನಡ ಚಿತ್ರರಂಗಕ್ಕೆ ನಮ್ಮ ಸಖತ್ ಸಿನಿಮಾಗೆ ಇದೇ ತರ ನಮ್ಮ ಪ್ರೀತಿ ಪ್ರೋತ್ಸಾಹ ಕೊಡ್ತಾ ಇರಿ. ಇದಕ್ಕಿಂತ ಒಳ್ಳೊಳ್ಳೆ ಸಿನಿಮಾಗಳು ನಾವು ನಿಮಗೆ ಕೊಡ್ತಾ ಇರ್ತೀವಿ, ಎಂಟರ್ಟೈನ್ಮೆಂಟ್ ಮಾಡ್ತಾ ಇರ್ತೀವಿ ಅಂತ ನಾನು ಹೇಳ್ತಾ, ಎಲ್ಲರಿಗೂ ಯಾರ್ಯಾರು ಸಪೋರ್ಟ್ ಮಾಡಿದ್ರ, ಯಾರ್ಯಾರು ಗೆಲುವಿಗೆ ಕಾರಣ ಆಗಿದ್ರೆ, ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.